ಈಗ ಮೀನರಾಶಿಯ 2020 ವರ್ಷ ಫಲ ಏನಿದೆ, ಗೋಚಾರ ಫಲ ಅಂತ ನೋಡೋಣ. ಮೀನರಾಶಿಗೆ ಪೂರ್ವಾಭಾದ ನಕ್ಷತ್ರದ 4ನೇ ಚರಣ ಹಾಗೆ ಉತ್ತರಾಭಾದ ನಕ್ಷತ್ರದ 4 ಚರಣಗಳು ಮತ್ತು ರೇವತಿ ನಕ್ಷತ್ರದ 4 ಚರಣಗಳು ಕೂಡ ಸೇರತ್ತೆ. ಇದರಲ್ಲಿ ಅಕ್ಷರ ದಿಲೀಪ್, ದೀಪ ಇತ್ಯಾದಿ ಹೆಸರುಗಳದವರು ಪೂರ್ವಾಭಾದ ನಕ್ಷತ್ರ ಮೀನರಾಶಿ ಆಗತ್ತೆ, ದೀಪ್ತಿ ಕೂಡ ಆಗತ್ತೆ. ಹಾಗೆಯೇ ಉತ್ತರಾಭಾದ ನಕ್ಷತ್ರಕ್ಕೆ ಏನಾಗ್ತದೆ, ದೂಜಾಣಾಡ ದುರ್ಗಾ ಅಥವಾ ಜಾಹ್ನವಿ ಎನ್ನುವ ಹೆಸರಿನವರು ಕೂಡ, ಅಂದರೆ ಆ ಒಂದು ನಕ್ಷತ್ರಾನುಸಾರ ಜನ್ಮ ಸಮಯಾನುಸಾರ ಉತ್ತರಾಭಾದ ನಕ್ಷತ್ರಕ್ಕಿರ್ತಕ್ಕಂಥ ಒಂದು ಸ್ಥಿತಿ. ಹಾಗೆಯೇ ನಂತರ ಬರ್ತಕ್ಕಂಥದ್ದು ದೇವಕಿ, ದೇವೇಂದ್ರ ಇತ್ಯಾದಿ ಹೆಸರುಗಳನ್ನವರು, ದೋ ದೋ ಅನ್ನುವಂಥ ಅಕ್ಷರದಿಂದ ಬರ್ತಕ್ಕಂಥ ಹೆಸರು, ಚಾ ಚಾ ಅಂತಂದರೆ ಚಲುವರಾಜು ಅಂತ ಇರಬಹುದು, ಚಲುವನಾರಾಯಣ ಅಂತ ಇರಬಹುದು, ಅಥವಾ ಚಂದನ ಅಂತ ಇರಬಹುದು, ಚಂದನ್ ಅಂತಿರಬಹುದು. ಹಾಗೆಯೇ ಚಿ ಅನ್ನುವಂಥ ಅಕ್ಷರ ಚಿರಂಜೀವಿ ಅಥವಾ ಚಿನ್ಮಯ, ಚಿನ್ಮಯಿ ಅನ್ನುವಂಥ ಹೆಸರಿನವರೆಲ್ಲರೂ ಕೂಡ, ಚಂದ್ರು, ಚಂದ್ರಶೇಖರ್ ಇವರೆಲ್ಲರೂ ಕೂಡ ಒಂದು ನಕ್ಷತ್ರ ಅನುಸಾರ ಈ ಹೆಸರಿನ ಅಕ್ಷರದ ಅನುಸಾರವಾಗಿರ್ತಕ್ಕಂಥದ್ದು ಮೀನರಾಶಿ ಆಗುತ್ತೆ. ಮೀನರಾಶಿಯವರ ಒಟ್ಟಾರೆ 2020 ಇಸವಿಯ ರಾಶಿಫಲ ಏನು ಹೇಳುತ್ತೆ ಅಂತ ನೋಡೋದಾದರೆ, ಮೀನರಾಶಿಯವರಿಗೆ ಚತುರ್ಥ ರಾಶಿಯಲ್ಲಿ ರಾಹು ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ, ಅಲ್ಲಿಂದ ನೇರವಾಗಿ ನೋಡ್ತಾ ಬಂದರೆ 9ನೇ ರಾಶಿಯಲ್ಲಿ ಮಂಗಳ ಇದ್ದಾನೆ, 10ನೇ ರಾಶಿಯಲ್ಲಿ ಪಂಚಗ್ರಹ ಯೋಗ, ಉದ್ಯೋಗ ಕ್ಷೇತ್ರದಲ್ಲಿ ಅಸಮಾಧಾನಕರವಾಗಿರತಕ್ಕಂಥ ಒಂದು ವಾತಾವರಣ, ವ್ಯಯಾಧಿಪತಿ ಲಾಭಕ್ಕೆ ಬರ್ತಾ ಇದ್ದಾನೆ, ಶನೈಶ್ಚರ ಲಾಭಕ್ಕೆ ಬರ್ತಾನೆ, ದೊಡ್ಡ ಮಟ್ಟದ ಲಾಭದ ನಿರೀಕ್ಷೆಯಲ್ಲಿ ಇರತಕ್ಕಂಥವರಿಗೆ ಸ್ವಲ್ಪ ಮಟ್ಟಿನ ಮಂದ ಪ್ರಗತಿ, ಅಂದರೆ ಲಾಭ ಇದೆ ಆದರೆ ಆ ಲಾಭದ ಆಗಮನ ಸ್ವಲ್ಪ ವಿಳಂಬವಾಗ್ತಕ್ಕಂಥದ್ದು, ನೀವು ನಿರೀಕ್ಷೆ ಮಾಡಿದ ಕೆಲಸ ನಿರೀಕ್ಷೆ ಮಾಡಿದ ಕೂಡಲೇ ಆಗೋದಿಲ್ಲ, ಸ್ವಲ್ಪ ಸಮಯ ತಗೊಳ್ಳುತ್ತದೆ. ಹಾಗಾಗಿ ವ್ಯವಹಾರಗಳಲ್ಲಿ, ಕಾರ್ಯಗಳಲ್ಲಿ ಲಾಭವಾಗ್ತಕ್ಕಂಥ ಒಂದು ಲಕ್ಷಣ. ಮಾರ್ಚ್ ತಿಂಗಳ 29ನೇ ತಾರೀಕಿನಿಂದ ಸುಮಾರು ಮೇ ತಿಂಗಳ ಆರಂಭದ ಅಂತ್ಯದ ಕಾಲದವರೆಗೂ ಕೂಡ ಹೇಳಬಹುದು, ಅಂತ್ಯದ ಕಾಲದವರೆಗೆ ಅಂಥೇಳಿ, ಅಲ್ಲಿವರೆಗೂ ಗುರು ರುಜುಗತಿಯಲ್ಲಿ ಏಕಾದಶದಲ್ಲಿ ನೀಚನಾಗಿರ್ತಾನೆ. ಈ ಕಾಲದಲ್ಲಿ ನಿಮಗೆ ವ್ಯಾವಹಾರಿಕವಾಗಿ ಅಷ್ಟು ದೊಡ್ಡ ಲಾಭ ಅಂಥೇಳಿ ಆಗೋದು ಕಷ್ಟ. ಆದರೆ ಗುರು ಅಲ್ಲಿ ಬಂದ ಆ ಸಂದರ್ಭದಲ್ಲಿ ವಕ್ರ ಸ್ಥಿತಿಯನ್ನು ಹೊಂದುತ್ತಾನೆ, ನೀಚನಾಗಿ ವಕ್ರನಾಗಿ ಶನಿಯ ಜೊತೆಯಲ್ಲಿ ಬರ್ತಕ್ಕಂಥ ಜೂನ್ ತಿಂಗಳ ಕಾಲ ಏನಿದೆಯಲ್ಲ, ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ಕಾಲ ಆಗಿರುತ್ತೆ. ಈ ಕಾಲ ನಿಮಗೆ ದೊಡ್ಡ ಮಟ್ಟದ ಲಾಭವನ್ನು ಉಂಟು ಮಾಡತಕ್ಕಂಥ ಅವಕಾಶ ಉಂಟು. ಜೊತೆಯಲ್ಲಿ ನೀವು ಈ ಹಿಂದೆ ಮಾಡಿರ್ತಕ್ಕಂಥ ಕೆಲವು ಇನ್ವೆಸ್ಟ್ಮೆಂಟ್ಗಳು ಕೂಡ ಈ ಸಂದರ್ಭದಲ್ಲೇ ಅದರ ಫಲವನ್ನು ಕೊಡ್ತಕ್ಕಂಥ ಕಾಲ. ಹಾಗಾಗಿ ಈ ವರ್ಷ ಮೀನರಾಶಿಯವರಿಗೆ ಪ್ರಾರಂಭಿಕ ಹಂತದಲ್ಲಿ ಮಿಶ್ರ ಫಲಗಳು, ಅಂದರೆ ಸ್ವಲ್ಪ ಮಟ್ಟಿನ ವಿಳಂಬ, ಜೊತೆಯಲ್ಲಿ ಲಾಭವೂ ಉಂಟು, ನಿರೀಕ್ಷೆ ನಿಮ್ಮ ಸ್ವಲ್ಪ ಜಾಸ್ತಿ, ಸ್ವಲ್ಪ ಉತ್ಪ್ರೇಕ್ಷೆಗಳು ಜಾಸ್ತಿ. ಹಾಗಾಗಿ ಈ ನಿರೀಕ್ಷೆ ಉತ್ಪ್ರೇಕ್ಷೆಗಳನ್ನು ಇಟ್ಕೊಳ್ಳದೇ ಇದ್ದರೆ ತುಂಬ ಒಳ್ಳೆಯದು. ಇದರ ಜೊತೆಯಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ರಾಹು ಬದಲಾವಣೆಯಾಗಿ ವೃಷಭಕ್ಕೆ ಬರತಕ್ಕಂಥ ಕಾಲ ಏನಿದೆಯಲ್ಲ, ಈ ಕಾಲದಲ್ಲಿ ಪ್ರಾರಂಭಿಕವಾಗಿ ಅಂದರೆ ಚತುರ್ಥದಿಂದ ತೃತೀಯಕ್ಕೆ ಬರ್ತಕ್ಕಂಥ ಆ ಒಂದು ಸಂಕ್ರಮಣ ಕಾಲ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಸ್ವಲ್ಪ ಬೇಸರ ಹೆಚ್ಚಾಗಬಹುದು, ರಾಹು ಬದಲಾವಣೆ ಆಗ್ತಕ್ಕಂಥ ಕಾಲದಲ್ಲಿ. ಆದರೆ ತೃತೀಯ ಭಾವದಲ್ಲಿ ರಾಹು ಬಂದು ಭಾಗ್ಯದಲ್ಲಿ ಕೇತು ಬರ್ತಕ್ಕಂಥದ್ದು ಉತ್ತಮವಾದಂಥ ಕಾಲ, ನಿಮ್ಮ ಮಾನಸಿಕವಾಗಿರ್ತಕ್ಕಂಥ ಕಿರಿಕಿರಿಗಳು ಕಡಿಮೆ ಆಗ್ತಕ್ಕಂಥ ಕಾಲ. ದೊಡ್ಡ ಮಟ್ಟದ ಸಾಧನೆ ಮಾಡಬೇಕು, ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಸ್ಥಿರ ಚರ ಆಸ್ತಿಗಳನ್ನು ಸಂಗ್ರಹಿಸಬೇಕು ಅನ್ನುವಂಥ ಅವಕಾಶ ಪೂರ್ಣವಾಗಿ ಸಿಗ್ತಕ್ಕಂಥ ಕಾಲ. ಈ ಕಾಲದಲ್ಲಿ ಲಾಭದಲ್ಲಿರ್ತಕ್ಕಂಥ ವ್ಯಯಾಧಿಪತಿ ನಷ್ಟವನ್ನು ಕಡಿಮೆ ಮಾಡಿ ಲಾಭಗಳನ್ನು ಹೆಚ್ಚು ಮಾಡ್ತಕ್ಕಂಥ ಕಾಲ. ಆದರೆ ಗುರು ಅಲ್ಲಿ ಪ್ರವೇಶವಾಗ್ತಕ್ಕಂಥ ಮಾರ್ಚ್ ತಿಂಗಳು ಮತ್ತು ಅಂದರೆ ಮಾರ್ಚ್ ಅಂತ್ಯದಲ್ಲಿ ಪ್ರವೇಶ, ಹಾಗಾಗಿ ಏಪ್ರಿಲ್ ಮತ್ತು ಮೇ ಈ 2 ತಿಂಗಳುಗಳ ಕಾಲ ಏನಿದೆ ಇದು ಸ್ವಲ್ಪ ಬೇಸರವನ್ನು ಕೊಡ್ತಕ್ಕಂಥ ಕಾಲ. ಹಿರಿಯರಿಂದ ಬೈಗುಳ ತಿಂತಕ್ಕಂಥ ಒಂದು ಸಮಯ, ಸ್ವಲ್ಪ ಬೇಜಾರು ಆಗಬಹುದು, ನಿಮ್ಮ ಹಿರಿಯರಿಂದ ಬಯಸ್ಕೊಳ್ತಕ್ಕಂಥದ್ದು ಅಥವಾ ವಾಗ್ದಂಡನೆ, ಸುಮ್ಮನೆ ಅನಾವಶ್ಯಕವಾಗಿ ಕೆಲವು ಕೇಸುಗಳು ಕೂಡ ಕೆಲವರ ಮೇಲೆ ಬೀಳಬಹುದು. ಈ ಕಾಲದಲ್ಲಿ ಅನಾವಶ್ಯಕವಾಗಿರತಕ್ಕಂಥ ನಿಮ್ಮ ಯಾವುದೇ ರೀತಿಯ ಅಫೆನ್ಸ್ ಇಲ್ಲದ, ನಿಮ್ಮದಾದಂಥ ಯಾವುದೇ ರೀತಿಯ ಅಪರಾಧವಿಲ್ಲದೆ ನಿಮ್ಮ ಮೇಲೆ ಸ್ವಲ್ಪ ಮಟ್ಟಿಗೆ ಮಾನನಷ್ಟವಾಗತಕ್ಕಂಥ ಕಾಲ, ಮೊಕದ್ದಮೆ ಕಾಲ ಅಲ್ಲ, ಬದಲಾಗಿ ಈ ಒಂದು ಪರಿಸ್ಥಿತಿ ಬಂತಲ್ಲ ಅಂಥೇಳಿ ಅದನ್ನು ನಿಭಾಯಿಸೋದಕ್ಕಾಗಿ ಒಂದು 2 ತಿಂಗಳ ಕಾಲ ಕಷ್ಟಪಡಬೇಕಾಗಿ ಬರಬಹುದು. ಈ ಕಾಲದಲ್ಲಿ ಪುನಃ ವಕ್ರನಾಗಿ ಗುರು ವಾಪಸ್ ಹೋಗ್ತಕ್ಕಂಥ ಕಾಲ ಏನಿದೆಯಲ್ಲ, ಜೂನ್ ತಿಂಗಳ ಆರಂಭ ಕಾಲ, ನಿಮ್ಮ ಸಮಸ್ಯೆಗಳನ್ನು ನಿವೃತ್ತಿ ಮಾಡ್ತಕ್ಕಂಥ ಒಂದು ಕಾಲ. ಕರ್ಮಭಾವದಲ್ಲಿ ಗುರು ಇದ್ದಾಗ ನಿಮ್ಮ ಶ್ರದ್ಧೆ, ನಿಷ್ಠೆ, ದೇವತಾ ಆರಾಧನೆಗಳೆಲ್ಲ ದಾರಿ ತಪ್ಪತಕ್ಕಂಥದ್ದು.
ರಾಂಗ್ ರೂಟ್ನಲ್ಲಿ ಆ ಆರಾಧನೆಗಳನ್ನು ಬಳಸಬೇಕು ಅಂತ ಅನಿಸುತ್ತೆ. ಭೂ ಸಂಬಂಧಿತ ವ್ಯವಹಾರಗಳಲ್ಲಿ ಪೂರ್ಣ ಮಟ್ಟದ ಆದಾಯದ ಕೊರತೆ ಆಗುತ್ತೆ. ಹಾಗಾಗಿ ಒಟ್ಟಾರೆ ಮೀನರಾಶಿಯವರು ಸ್ಥಿರ ಆಸ್ತಿಗಳನ್ನು ಮಾಡಬೇಕು ಅಂತಕ್ಕಂಥ ಅಪೇಕ್ಷೆ ಇರತಕ್ಕಂಥವರು ಮುಖ್ಯವಾಗಿ ಸೆಪ್ಟೆಂಬರ್ ತಿಂಗಳ ನಂತರದಲ್ಲಿ ಪ್ರಯತ್ನ ಮಾಡಿ, ಆಗ ನಿಮಗೆ ಆ ಕೆಲಸ ಶೀಘ್ರವಾಗಿ ಕೈಗೊಡ್ತಕ್ಕಂಥ ಅವಕಾಶಗಳು ಸಿಕ್ಕುತ್ತೆ. ಇನ್ನು ಮೀನರಾಶಿಯ ವಿದ್ಯಾರ್ಥಿಗಳು, ನಾ ಬೇರೆ ರಾಶಿಯವರ ವಿದ್ಯಾರ್ಥಿಗಳು ಅಂದರೆ ವಿದ್ಯಾರ್ಥಿ ಜೀವನ ಅಥವಾ ಶೈಕ್ಷಣಿಕ ಜೀವನಕ್ಕೆ ಸಂಬಂಧಪಟ್ಟು ವಿಶೇಷವಾಗಿ ಹೇಳಿಲ್ಲ, ಸಾಂದರ್ಭಿಕವಾಗಿ ನಡ್ಕೊಂಡು ಹೋಗ್ತಕ್ಕಂಥದ್ದಾದ್ದರಿಂದ. ಆದರೆ ಮೀನರಾಶಿಯವರಿಗೆ ಆ ಒಂದು ಸಮಸ್ಯೆ ಅಂದರೆ ಕೆಲವು ರಾಶಿಯವರು ಹೇಳಿದ್ದೀನಿ, ಆದರೆ ಮೀನರಾಶಿಯ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ನಿಮ್ಮ ರಾಶಿಗೆ ಪಂಚಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನಕ್ಕೆ ಸಂಬಂಧಪಟ್ಟು ಸ್ವಲ್ಪ ಮಟ್ಟಿನ ಕಿರಿಕಿರಿ ಉಂಟು. ಮಂಗಳನಿಗೆ ಗುರು ಸಂಯೋಗವಾಗ್ತಕ್ಕಂಥದ್ದು, ಆವಾಗ ಅಧ್ಯಯನ ಕಡಿಮೆ ಆಗ್ತಕ್ಕಂಥ ಲಕ್ಷಣ. ಜೊತೆಯಲ್ಲಿ ಶನಿ, ಗುರು ಮತ್ತು ಮಂಗಳ ಮೂರು ಗ್ರಹಗಳು ಮಕರದಲ್ಲಿ ಒಟ್ಟಾದಾಗ ಗುರು ನೀಚನಾಗ್ತಾನೆ, ಹಾಗೇ ಮಂಗಳ ಉಚ್ಚನಾಗ್ತಾನೆ. ಒಂದು ಉಚ್ಚ ಗ್ರಹದೊಂದಿಗೆ ಒಂದು ನೀಚ ಗ್ರಹದೊಂದಿಗೆ ಒಂದು ಪಾಪಗ್ರಹ ಸೇರಿದಾಗ ಮಾನಸಿಕವಾಗಿ ನಿಮಗೆ ಓದಬೇಕು ಅನ್ನುವಂಥ ಆಸಕ್ತಿ ಉಂಟು, ಆದರೆ ಶ್ರದ್ಧೆ ಬರ್ತಿಲ್ಲ, ನಿಷ್ಠೆ ಬರ್ತಿಲ್ಲ, ಜೊತೆಯಲ್ಲಿ ಓದಿದ ನೆನಪಿಗೆ ಉಳಿತಿಲ್ಲ ಅನ್ನುವಂಥ ಕಾಲ ಆಗಿರುತ್ತೆ. ಪುನಃ ಇಲ್ಲಿ ನಿಮಗೆ ಶ್ರದ್ಧಾ, ಮೇಧ, ಪ್ರಜ್ಞಾ ಮೂರು ಶಕ್ತಿ ಬೇಕು. ನಿಮ್ಮ ಮಾನಸಿಕವಾಗಿರತಕ್ಕಂಥ ಶ್ರದ್ಧೆ ಹೆಚ್ಚಾಗಬೇಕು ಅಂದರೆ ಶ್ರದ್ಧಾ ಸೂಕ್ತದ ಪಠನ ಆಗಲೇಬೇಕಾಗತ್ತೆ. ಶ್ರದ್ಧಾಂ ಕಾಮಸ್ಯ ಮಾತರಂ ಹವಿಷಾ ವರ್ಧಯಾಮಸಿ. ಶ್ರದ್ಧಾ ಸೂಕ್ತ ಜಪ ಹೋಮ ಇದನ್ನು ಆಚರಣೆ ಮಾಡಲೇಬೇಕು. ಶ್ರದ್ಧಾಂ ಕಾಮಸ್ಯ ಮಾತರಂ ಹವಿಷಾ ವರ್ಧಯಾಮಸಿ ಅಂದ್ರೇನು? ನಾನು ಕೊಡ್ತಕ್ಕಂತಹ ಈ ಆಹುತಿಯನ್ನು ಸ್ವೀಕಾರ ಮಾಡಿದ ಶ್ರದ್ಧಾ ದೇವಿ ನನ್ನ ಮನಸ್ಸಿನಲ್ಲಿ ಕುಳಿತುಕೊಂಡು ನನ್ನ ಮನಸ್ಸಿನಲ್ಲಿ ಇರತಕ್ಕಂಥ ಅಶ್ರದ್ಧೆಯನ್ನು ಹೋಗಲಾಡಿಸಿ ಶ್ರದ್ಧೆಯನ್ನು ವರ್ಧಿಸಲಿ, ಹೆಚ್ಚಾಗುವಂತೆ ಮಾಡಲಿ ಅನ್ನುವಂಥದ್ದಾಗಿರುತ್ತೆ. ಹಾಗಾಗಿ ಈ ಪ್ರಯತ್ನವನ್ನು ನೀವು ಮಾಡಲೇಬೇಕು. ಜೊತೆಯಲ್ಲಿ ಮೇಧಾದೇವಿ ಆರಾಧನೆಯನ್ನು ಮಾಡಿಕೊಳ್ಬೇಕಾಗತ್ತೆ. ನಿಮ್ಮ ಜ್ಞಾಪಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕಾಗಿ, ಮತ್ತು ನೀವು ಓದಿದ್ದನ್ನು ನೆನಪಿನಲ್ಲಿ ಉಳಿಸ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಹೆಚ್ಚಾಗಲಿಕ್ಕಾಗಿ ಮೇಧಾದೇವಿಯ ಆರಾಧನೆಯನ್ನು ಮಾಡಬೇಕು. ಮತ್ತು ಪ್ರಜ್ಞಾದೇವಿಯ ಆರಾಧನೆಯನ್ನು ಕೂಡ ಮಾಡಬೇಕಾಗತ್ತೆ. ಪ್ರಜ್ಞಾ ಅಂದರೆ ನೀವು ನೆನಪಿನಲ್ಲಿ ಇಟ್ಕೊಂಡಿರ್ತಕ್ಕಂಥ ಆ ಒಂದು ಚಿತ್ತ ಭಿತ್ತಿ, ನಿಮ್ಮ ಮನಸ್ಸಿನ ಸ್ಟೋರೇಜ್ನಲ್ಲಿ, ನಿಮ್ಮ ಮನಸ್ಸಿನ ಮೆಮೊರಿ ಕಾರ್ಡ್ನಲ್ಲಿ ಸ್ಟಾಕ್ ಆಗಿರ್ತಕ್ಕಂಥ ವಿಷಯವನ್ನು ನೀವು ಡ್ರಾ ಮಾಡಬೇಕಲ್ಲ, ನಿಮಗೆ ಬೇಕಾದಾಗ ಬಳಸ್ಕೊಳ್ಬೇಕಲ್ಲ, ಆ ಬಳಸ್ಕೊಳ್ತಕ್ಕಂಥ ಸಾಮರ್ಥ್ಯಕ್ಕೆ ಪ್ರಜ್ಞಾಶಕ್ತಿ ಅಂತ ಹೇಳ್ತಾರೆ. ಪ್ರಕೃಷ್ಟ ಜ್ಞಾಪಕ ಅಂತ, ಪ್ರಕೃಷ್ಟ ಜ್ಞಾನ ಅಂತ, ಬೇಕಾದಾಗ ಬಳಕೆಗೆ ಬರತಕ್ಕಂಥದ್ದನ್ನು ಪ್ರಜ್ಞಾ ಅಂತ ಹೇಳ್ತಾರೆ. ಹಾಗಾಗಿ ಆ ಪ್ರಜ್ಞಾಶಕ್ತಿ ಹೆಚ್ಚಾಗಲಿಕ್ಕೆ ಕೂಡ ಪ್ರಜ್ಞಾದೇವಿಯ ಆರಾಧನೆ ಬೇಕು. ಇದು ಯಾಕೆ ಮುಖ್ಯವಾಗಿ ಬೇಕು ಅಂತಂದರೆ, ದ್ವಿತೀಯಾಧಿಪತ್ಯದ ಸ್ಥಿತಿ, ಉಚ್ಚ ನೀಚ ಪಾಪಗ್ರಹ ಸಂಯೋಗ, ಇದರ ಜೊತೆಯಲ್ಲಿರ್ತಕ್ಕಂಥದ್ದು ಪಂಚಮಾಧಿಪತ್ಯವಾಗಿರ್ತಕ್ಕಂಥ ಚಂದ್ರ ಪದೇ ಪದೇ ರಾಶ್ಯಾಂತರ ಮಾಡ್ತಾ ಇರ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳು ಈ ಆರಾಧನೆಗಳನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ ಸೂಕ್ತ. ವಕ್ರಸ್ಥಿತಿಗೆ ಗುರು ಬಂದಾಗ, ಅದು ಯಾವಾಗ ಅಂದರೆ ಜೂನ್ ತಿಂಗಳ ಆರಂಭದಲ್ಲಿ. ಇಷ್ಟೊತ್ತಿಗಾಗಲೇ ಎಲ್ಲ ಎಕ್ಸಾಮ್ಸ್ ಮುಗಿದೋಯ್ತು, ಪರೀಕ್ಷೆಗಳೆಲ್ಲ ಮುಗಿದೋಯ್ತು, ಏನು ಮಾಡೋದು? ಮಾರ್ಚ್ ತಿಂಗಳಿನಿಂದ ಆರಂಭವಾಗ್ತಕ್ಕಂಥ ಈ ಸಮಸ್ಯೆ ಜೂನ್ ತಿಂಗಳ ಆರಂಭದವರೆಗೂ ಕೂಡ ಉಂಟು. ಹಾಗಾಗಿ ಏಪ್ರಿಲ್ ಮೇ ಎರಡು ತಿಂಗಳುಗಳ ಕಾಲ ನಿಮ್ಮ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ಕತ್ತರಿ ಪ್ರಯೋಗ ಆಗಬಹುದು. ಹಾಗಾಗಿ ಎಚ್ಚರಿಕೆಯಾಗಿರಿ. ನಿಮ್ಮ ಶ್ರದ್ಧೆ, ನಿಮ್ಮ ನಿಷ್ಠೆ ಏನೇ ಇದ್ದರೂ, ಎಷ್ಟೇ ಓದಿದರೂ ಮಾನಸಿಕವಾಗಿ ಅದನ್ನು ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಇಲ್ಲ ಅಂದರೆ, ನಾಲ್ಕು ವಿಚಾರಗಳುಂಟು ನಮ್ಮ ಶರೀರದಲ್ಲಿ ಕಣ್ಣಿಗೆ ಕಾಣದೇ ಇರತಕ್ಕಂಥ, ಕೇವಲ ಒಬ್ಬ ವ್ಯಕ್ತಿ ಯಾರು ಒಳಗಿರತಕ್ಕಂಥ ಆ ಜೀವಕ್ಕೆ ಮಾತ್ರ ಅನುಭವಕ್ಕೆ ಬರತಕ್ಕಂಥ ನಾಲ್ಕು ಆಸ್ಪೆಕ್ಟ್ಸ್ ಇದ್ದಾವೆ ಮನುಷ್ಯನ ಶರೀರದಲ್ಲಿ. ಅದರಲ್ಲಿ ಮೊದಲನೆಯದು ಮನಸ್ಸು, ಎರಡನೆಯದು ಬುದ್ಧಿ, ಮೂರನೆಯದು ಅಹಂಕಾರ. ಅಹಂಕಾರ ಅಂತಂದರೆ ಈಗೋ ಅಲ್ಲ, ಸೆಲ್ಫ್ ತನ್ನತನವನ್ನು ತಿಳ್ಕೊಳ್ತಕ್ಕಂಥದ್ದು ನಾನು ಅನ್ನುವಂಥ ಪ್ರಜ್ಞೆ ಹೊರತು ನಾನು ಅನ್ನುವಂಥ ಅಹಂಕಾರ ಅಲ್ಲ. ಅಹಂಕಾರ ಅಂತಂದರೆ ನಾನು ಅನ್ನುವಂಥ ತಿಳುವಳಿಕೆ, ಯಾರು ನಾನು ಅಂತ ಗೊತ್ತಿರಬೇಕಲ್ಲ, ಅದು ಅಹಂಕಾರ. ನಾಲ್ಕನೇದು ಚಿತ್ತ. ಚಿತ್ತ ಅಂತಂದರೆ ಇದೇ ಜ್ಞಾಪಕ ಶಕ್ತಿ, ಪ್ರಜ್ಞಾಶಕ್ತಿ, ಶ್ರದ್ಧಾಶಕ್ತಿ ಇತ್ಯಾದಿಗಳೆಲ್ಲ ಇರತಕ್ಕಂಥ ಒಂದು ಮೆಮೊರಿ ಶೆಲ್ ಅಂತ ಹೇಳ್ಬೋದು, ಒಂದು ಹಳೆಯ ನೆನಪಿನ ಬುತ್ತಿ ಅದು. ಹಾಗಾಗಿ ಈ ನಾಲ್ಕು ಶಕ್ತಿಗಳು ಬೇರೆಯವ್ರಿಗೆ ಕಾಣೋದಿಲ್ಲ. ನಮ್ಮ ಮನಸ್ಸು ಬೇರೆಯವ್ರಿಗೆ ಕಾಣ್ತದೆಯಾ? ನಮ್ಮ ಬುದ್ಧಿ ಬೇರೆಯವ್ರಿಗೆ ಗೊತ್ತಾಗ್ತದೆ ವರ್ತನೆಯ ಮೇಲೆ, ಶಾರೀರಿಕವಾಗಿ ನಾವೇನು ವರ್ತನೆ ಮಾಡ್ತೀವಿ ಇದರ ಮೇಲೆ ನಮ್ಮ ಬುದ್ಧಿ ಏನು ಅಂತ ಜನರಿಗೆ ಗೊತ್ತಾಗುತ್ತೆ. ಹಾಗಾಗಿ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅನ್ನುವಂಥ ಪಂಚವಿಧ ಅಂತಃಕರಣಗಳು ಅಂತ ಹೇಳ್ತಾರೆ.
ಆಂತರಿಕವಾಗಿ ನಮ್ಮ ಒಳಗಡೆ ಇರತಕ್ಕಂಥ ಭಾವಗಳು ಇದು ಪಂಚ ಅಂತಃಕರಣ, ಇದನ್ನೇ ಪಂಚೀಕರಣ ಅಂತ ಹೇಳ್ತಾರೆ. ಪಂಚೀಕರಣ ಸೃಷ್ಟಿ ಅಂತ ಹೇಳ್ತಾರೆ. ಹಾಗಾಗಿ ಈ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅನ್ನುವಂಥ ಐದು ಭಾಗಗಳು ಪ್ರಚೋದಿತವಾಗಬೇಕು ಅಂತಂದರೆ ಶ್ರದ್ಧಾ, ಮೇಧ ಮತ್ತು ಪ್ರಜ್ಞಾದೇವಿಯರ ಅನುಗ್ರಹ ಬೇಕು. ಇದನ್ನೆಲ್ಲವನ್ನು ಇಟ್ಟುಕೊಂಡು ನಾವು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮುಂದುವರಿಸಿದ ಪಕ್ಷದಲ್ಲಿ ಖಂಡಿತವಾಗಲೂ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ವೃದ್ಧಿಯಾಗುತ್ತೆ. ಆದರೆ ನಿಮ್ಮ ಶ್ರದ್ಧೆ, ನಿಮ್ಮ ಆಸಕ್ತಿ ರಾಂಗ್ ರೂಟ್ನಲ್ಲಿ ಕಳಿಸಿದರೆ ಆ ರಾಂಗ್ ರೂಟ್ನಲ್ಲೇ ನಿಮ್ಮ ಪರಿಸ್ಥಿತಿಯು ರಾಂಗ್ ರೂಟಿಗೆ ಹೋಗ್ತದೆ. ಜೀವನ ರಾಂಗ್ ರೂಟಿಗೆ ಹೋಗಬಾರ್ದು ಅಂದರೆ ನಾವು ರೈಟ್ ರೂಟ್ನಲ್ಲಿ ಇರಬೇಕಲ್ವಾ? ನಮ್ಮ ಥಿಂಕಿಂಗ್ ರೈಟ್ ರೂಟ್ನಲ್ಲಿರಬೇಕು ಅಂದರೆ ನಾವು ಸರಿಯಾದ ದಾರಿಯಲ್ಲಿ ನಡೀತಾ, ನಮ್ಮ ಮನಸ್ಸನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತಾ, ನಮ್ಮ ವಿದ್ಯಾಭ್ಯಾಸವನ್ನು ಯೋಗ್ಯವಾದ ರೀತಿಯಲ್ಲಿ ಮಾಡ್ತಾ ಹೋದರೆ ದೊಡ್ಡ ಮಟ್ಟದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಉಂಟು. ಯಾಕೆ ಅಂತಂದರೆ ನಮ್ಮ ದೇಶದ ಸರ್ ಎಂ ವಿಶ್ವೇಶ್ವರಯ್ಯ ನಮ್ಮ ಕನ್ನಡದವರು, ಅಥವಾ ಸಿ ವಿ ರಾಮನ್ನವರು ನಮ್ಮ ಭಾರತದವರು, ಇವರೆಲ್ಲ ಸಾಕಷ್ಟು ಕಷ್ಟಪಟ್ಟು ಬೀದಿ ದೀಪದ ಕೆಳಗಡೆಗೆಲ್ಲ ಓದಿಕೊಂಡು ದೊಡ್ಡ ಮಟ್ಟದ ಸಾಧನೆ ಮಾಡಿದ್ರು. ಆದರೆ ನಾವೇನು ಮಾಡ್ತಿದ್ದೀವಿ? ನಮ್ಮ ತಂದೆ ತಾಯಿಗಳು ಕೊಡ್ತಕ್ಕಂಥ ಸವಲತ್ತುಗಳನ್ನು ದುರ್ಬಳಕೆ ಮಾಡಿಕೊಳ್ತಿದ್ದೀವಿ. ನನ್ನ ಮಕ್ಕಳು ಚೆನ್ನಾಗಿ ಓದಲಿ ಅಂಥೇಳಿ ದೊಡ್ಡ ಮನೆ ಕಟ್ಟಿಸ್ತಾನೆ, ಮಕ್ಕಳಿಗೊಂದು ಪ್ರತ್ಯೇಕ ರೂಮ್ ಕೊಡ್ತಾನೆ, ಓಡಾಡಲಿಕ್ಕೆ ವಾಹನ ಕೊಡ್ತಾನೆ. ಚಟುವಟಿಕೆಗಳನ್ನು ಬೇಡದೇ ಇದ್ದದಂಥೇಳಿ ಮನಸ್ಸನ್ನು ಇಳಿಸಿಕೊಂಡು ಬೇಡದೇ ಇದ್ದ ವ್ಯವಹಾರಗಳ ಗಮನಗಿಟ್ಟುಕೊಂಡು ನಮ್ಮದಾಗಿರ್ತಕ್ಕಂಥ ಜೀವನ, ವಿದ್ಯಾರ್ಥಿ ಜೀವನವನ್ನು ಹಾಳು ಮಾಡಿಕೊಳ್ತಾ ಇದ್ದೀವಿ. ಇದು ತಪ್ಪು. ವಿದ್ಯಾಭ್ಯಾಸಕ್ಕೆ ಗಮನ ಕೊಡಬೇಕಾಗತ್ತೆ. ವಿದ್ಯಾಭ್ಯಾಸವೇ ಮನುಷ್ಯನನ್ನು ಜ್ಞಾನದ ದಾರಿಗೆ ಕರ್ಕೊಂಡು ಹೋಗುತ್ತೆ. ಒಬ್ಬ ಮನುಷ್ಯ ಜ್ಞಾನಿ ಆಗಬೇಕು ಅಂದರೆ ಪ್ರಪ್ರಥಮವಾಗಿ ವಿದ್ಯೆ ಇರಬೇಕು. ವಿತ್ ಯಾ ಸಾ ವಿದ್ಯಾ ಯಾ ವಿಮುಕ್ತಯೇ, ಅಂದರೆ ನಮ್ಮನ್ನು ಅಜ್ಞಾನದಿಂದ ಬಿಡಿಸಿ ಜ್ಞಾನದ ಕಡೆಗೆ ತಗೊಂಡು ಹೋಗ್ತಕ್ಕಂಥದ್ದು ವಿದ್ಯೆ. ಇಷ್ಟೊಂದು ಯಾಕೆ ಹೇಳಿದೆ ಅಂತಂದರೆ ಮೀನರಾಶಿಯ ವಿದ್ಯಾರ್ಥಿಗಳವರಿಗೆ ಬಹಳ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆ ಉಂಟು. ಈ ವರ್ಷ ಬೇರೆ ಎಲ್ಲ ರಾಶಿಯವರಿಗಿಂತ ಹೆಚ್ಚು ಸಮಸ್ಯೆ ಮೀನರಾಶಿಯ ವಿದ್ಯಾರ್ಥಿಗಳಿಗೆ ಆಗ್ತಕ್ಕಂಥ ಸಾಧ್ಯತೆ ಉಂಟು. ಹಾಗಾಗಿ ಇಷ್ಟು ಹೇಳಬೇಕಾಗಿ ಬಂತು. ಇನ್ನು ಮೀನರಾಶಿಯ ರಾಜಕಾರಣಿಗಳಿಗೆ ಈ ವರ್ಷ ಮಧ್ಯಮ ಸ್ಥಿತಿಯ ಫಲ. ಇರುವಂಥ ಸ್ಥಿತಿ ಯಥಾಸ್ಥಿತಿ ಉಳ್ಕೊಳ್ಳುತ್ತೆ. ಸಿನಿಮಾ ನಟರಿಗೂ ಅಷ್ಟೇ, ಎಷ್ಟಿದೆಯೋ ಅಷ್ಟಕ್ಕೆ ಮೋಸ ಇಲ್ಲ. ವ್ಯವಹಾರಸ್ಥರಿಗೂ ಅಷ್ಟೇ, ಏನು ನಡ್ಕೊಂಡು ಹೋಗ್ತಿದೆಯೋ ಯಥಾಸ್ಥಿತಿ ನಡ್ಕೊಂಡು ಹೋಗುತ್ತೆ. ದೊಡ್ಡ ಮಟ್ಟದ ಲಾಭವೂ ಇಲ್ಲ, ದೊಡ್ಡ ಮಟ್ಟದ ನಷ್ಟವೂ ಇಲ್ಲ. ಕೆಲವರಿಗೆ ದಶಾಭುಕ್ತಿಯ ಅನುಸಾರವಾಗಿ ಹೇಳ್ತಾ ಇದ್ದೀನಿ ನಾನು, ಕೇತು ದಶೆ ಇರತಕ್ಕಂಥ ಕೆಲವರಿಗೆ ನಿಮಗೆ ದೊಡ್ಡ ಮಟ್ಟದ ಲಾಭ ಆಗ್ತಕ್ಕಂಥ ಅವಕಾಶ ಸೆಪ್ಟೆಂಬರ್ ತಿಂಗಳ ನಂತರ ಅಕ್ಟೋಬರ್ ನವಂಬರ್ ಕಾಲದಲ್ಲಿ ಕೇತು ದಶೆ ಇರತಕ್ಕಂಥ ಮೀನರಾಶಿಯವರು ಕೇತು ಭಾಗ್ಯಸ್ಥಿತಿಗೆ ಹೋದಾಗ ಗುರುಕರ್ಮದಲ್ಲಿದ್ದು ಏಕಾದಶಿಯಲ್ಲಿ ಶನಿ ಇರತಕ್ಕಂಥ ಕಾಲ ಏನಿದೆಯಲ್ಲ, ಈ ಕಾಲ ಬಹಳ ಉತ್ತಮವಾಗಿರತಕ್ಕಂಥ ಕಾಲ. ಅಂದರೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ 2020 ಇಸವಿಯಲ್ಲಿ ಮೀನರಾಶಿಯವರು ದೊಡ್ಡ ಮಟ್ಟದ ಲಾಭವನ್ನು ಗಳಿಸ್ತಕ್ಕಂಥ ಅವಕಾಶ ಇದೆ. ಅಧಿಕಾರ ಪ್ರಾಪ್ತಿಯ ವಿಷಯದಲ್ಲಿರಬಹುದು, ಅಥವಾ ವಿದ್ಯಾಕ್ಷೇತ್ರದಲ್ಲಿರಬಹುದು, ಅಥವಾ ಭೂ ಸಂಬಂಧ ವ್ಯವಹಾರಗಳಲ್ಲಿರಬಹುದು, ಹಣಕಾಸಿನ ಲಾಭಗಳಲ್ಲಿರಬಹುದು, ವ್ಯಾಪಾರ ವ್ಯವಹಾರಗಳಲ್ಲಿರಬಹುದು, ಇವೆಲ್ಲದರಲ್ಲೂ ಕೂಡ ಮೀನರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಆದರೆ ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು ಚತುರ್ಥ ಕೇಂದ್ರಕ್ಕೆ ದೃಷ್ಟಿಯನ್ನು ದಶಮ ಕೇಂದ್ರದಿಂದ ಕೊಡ್ತಕ್ಕಂಥದ್ದು ಇದೆಯಲ್ಲ, ಇದು ನಿಮ್ಮ ಕೇಂದ್ರದ ವಾತಾವರಣವನ್ನು ಹಾಳು ಮಾಡುತ್ತೆ. ಕೇಂದ್ರ ಅಂತಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂತ ಅಲ್ಲ. ಕೇಂದ್ರ ಅಂದರೆ ಗೃಹ ಮತ್ತು ಕರ್ಮ, ಅಂದರೆ ನಿಮ್ಮ ಮನೆಯ ವಾತಾವರಣ ಮತ್ತು ನಿಮ್ಮ ಉದ್ಯೋಗದ ವಾತಾವರಣ, ಎರಡೂ ಜಾಗದಲ್ಲಿ ಸಮಸ್ಯೆಗಳನ್ನು ಕೊಡ್ತಕ್ಕಂಥ ಒಂದು ಸ್ಥಿತಿ ಅಂತ ಹೇಳಬಹುದು. ಈ ಸ್ಥಿತಿಯ ಪರಿಹಾರಕ್ಕಾಗಿ ಏನು ಮಾಡಿಕೊಳ್ಬೇಕು? ಗುರುವನ್ನು ಆರಾಧನೆ ಮಾಡಿಕೊಳ್ಳಿ. ನಿಮ್ಮದು ಅಂತಕ್ಕಂಥ ಯಾವುದೋ ಒಂದು ಗುರುಪೀಠ ಇರುತ್ತೆ, ಆ ಗುರುಪೀಠಕ್ಕೆ ನಡ್ಕೊಳ್ಳಿ. ಆ ಗುರುಪೀಠದ ಪರಂಪರೆಗೆ ನಡ್ಕೊಳ್ಳಿ. ಆ ಪರಂಪರಾನುಗತವಾಗಿ ಬಂದಿರತಕ್ಕಂತಹ ಆ ಪರಂಪರೆಯ ಗುರುವನ್ನು ಆರಾಧನೆ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ. ಈ ವರ್ಷದ ನಿಮ್ಮ ಜೀವನ ಸುಖಮಯವಾಗಿರಲಿ. ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳನ್ನು ಭಗವಂತ ಪರಿಹಾರ ಮಾಡಿ ಸುಖಮಯವಾದ, ಸಂತೋಷದಾಯಕವಾದ, ಸಮಾಧಾನಕರವಾಗಿರತಕ್ಕಂಥ ಜೀವನ ಈ 2020 ಇಸವಿಯಲ್ಲಿ ಮೀನರಾಶಿಯವರಿಗೆ ಸಿಗಲಿ ಅಂತೇಳಿ ಹಾರೈಸ್ತೇನೆ.